ಜಗತ್ತಿನಲ್ಲಿ ಭಾರತ ಏಳನೇ ಅತಿ ದೊಡ್ಡ ದೇಶ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ದೇಶ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿದ ದೇಶ ಈ ವಿಷಯಗಳು ಎಲ್ಲರಿಗೂ ಗೊತ್ತು ಆದರೆ ಭಾರತದ ಕುರಿತು ಇನ್ನೊಂದಷ್ಟು ಆಸಕ್ತಿಕರ ವಿಚಾರಗಳು ಇಲ್ಲಿದೆ ನೋಡಿ ಭಾರತ ಒಂದು ಕಾಲದಲ್ಲಿ ದ್ವೀಪವಾಗಿತ್ತು ಹೌದು ಡೈನೋಸರ್ಗಳು ಈ ಭೂಮಿಯ ಮೇಲೆ ಇದ್ದಂತ ಸಂದರ್ಭದಲ್ಲಿ ಅಂದರೆ ಸುಮಾರು 100 ದಶಲಕ್ಷ ವರ್ಷಗಳ ಹಿಂದೆ ಭಾರತ ಒಂದು ದ್ವೀಪವಾಗಿತ್ತು ಸುಮಾರು 50 ದಶಲಕ್ಷ ವರ್ಷಗಳ ಹಿಂದೆ ಭಾರತ ಖಂಡದ ಭೂಭಾಗ ಏಷ್ಯಾದ ಭೂಭಾಗಕ್ಕೆ ಡಿಕ್ಕಿ ಹೊಡೆದು ಹಿಮಾಲಯವನ್ನ ಹುಟ್ಟು ಹಾಕಿತು ಆಗ ಭಾರತ ಏಷ್ಯಾದ ಭಾಗವಾಯಿತು ಈಗ ಕೂಡ ಈ ಪ್ಲೇಟ್ ಉತ್ತರ ದಿಕ್ಕಿನತ್ತ ಚಲಿಸುತ್ತಿದ್ದು ಮೌಂಟ್ ಎವರೆಸ್ಟ್ ಪ್ರತಿ ವರ್ಷ ಬೆಳೆಯಲು ಇದೇ ಕಾರಣ ದಿಲ್ಲಿಯ ಪೂರ್ಣ ಹೆಸರು ಭಾರತದ ರಾಜಧಾನಿ ದಿಲ್ಲಿಯ ಅಧಿಕೃತ ಪೂರ್ಣ ಹೆಸರು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ದಿಲ್ಲಿ ಇದು ಜಗತ್ತಿನ ಎರಡನೇ ಅತಿ ದೊಡ್ಡ ಮೆಗಾ ಸಿಟಿ ಭಾರತದಲ್ಲಿ 3 ಮೆಗಾ ಸಿಟಿಗಳಿದ್ದು ಈ ವಿಷಯದಲ್ಲಿ ಚೀನಾವನ್ನು ಕೂಡ ಭಾರತ ಹಿಂದಿಕ್ಕಿದೆ ಮಾವು ಮತ್ತು ಹಲಸು ಭಾರತ ದೇಶವು ಜಗತ್ತಿನ ಅತಿ ದೊಡ್ಡ ಮಾವು ಮತ್ತು ಹಲಸು ಬೆಳೆಗಾರನಾಗಿದ್ದು ಇಲ್ಲಿ ಈ ಹಣ್ಣುಗಳ 100ಕ್ಕೂ ಹೆಚ್ಚು ಜಾತಿಗಳನ್ನು ನಾವು ನೋಡಬಹುದು ಚಲನಚಿತ್ರಗಳ ಮೆರವಣಿಗೆ ಭಾರತದ ಫಿಲ್ಮ್ ಇಂಡಸ್ಟ್ರಿ ಪ್ರತಿ ವರ್ಷ ಹೊರಬಿಡುವಷ್ಟು ಚಲನಚಿತ್ರಗಳನ್ನು ಜಗತ್ತಿನ ಇನ್ಯಾವ ದೇಶವು ಮೀರಿಸಲಾರದು ಪ್ರತಿ ವರ್ಷ ಸುಮಾರು 1100 ಚಲನಚಿತ್ರಗಳು ಇಲ್ಲಿ ಬಿಡುಗಡೆಯಾಗುತ್ತದೆ ಅವುಗಳಲ್ಲಿ ಬಾಲಿವುಡ್ನ ಪಾಲು ಕೇವಲ 200 ಉಳಿದಂತೆ ಕನ್ನಡ ತಮಿಳು ತೆಲುಗು ಚಿತ್ರಗಳು ಈ ಸಂಖ್ಯೆಯ ಬಹುಪಾಲನ್ನು ಹೊಂದಿದೆ ರಸ್ತೆ ಅಪಘಾತಗಳು ಭಾರತದಲ್ಲಿ ಆಗುವಷ್ಟು ರಸ್ತೆ ಅಪಘಾತದ ಸಾವುಗಳ ಸಂಖ್ಯೆ ಕೇಳಿದರೆ ಆಘಾತವಾದಿತು ಪ್ರತಿ ವರ್ಷ ಸುಮಾರು 1.5 ಲಕ್ಷ ಜನರು ರಸ್ತೆ ಅಪಘಾತದಲ್ಲಿ ಇಲ್ಲಿ ಬಲಿಯಾಗುತ್ತಾರೆ ಈ ವಿಷಯದಲ್ಲಿ ಭಾರತ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿದೆ ಮೊದಲೆರಡು ಸ್ಥಾನದಲ್ಲಿ ಎರಿತ್ರಿಯಾ ಮತ್ತು ದಿ ಕುಕ್ ಎನ್ನುವಂತಹ ಐಲ್ಯಾಂಡ್ಗಳಿವೆ ಮಸಾಲೆಗಳ ರಾಣಿ ಭಾರತಕ್ಕೆ ಬ್ರಿಟಿಷರು ಇಲ್ಲಿನ ಮಸಾಲೆ ಪದಾರ್ಥಗಳ ಕಾರಣಕ್ಕಾಗಿಯೇ ಬಂದಿತ್ತು ಗೊತ್ತೇ ಇದೆ ದೇಶವು ಜಗತ್ತಿನಲ್ಲಿ ಅತಿ ಹೆಚ್ಚು ಮಸಾಲೆಗಳನ್ನು ಬೆಳೆಸುವ ಮತ್ತು ಬಳಸುವಂತಹ ದೇಶವಾಗಿದೆ ಜಗತ್ತಿನಲ್ಲಿರುವ ಒಟ್ಟು ಮಸಾಲೆಯ ಶೇಕಡ 70ರಷ್ಟು ಭಾಗ ಭಾರತದಲ್ಲಿಯೇ ಉತ್ಪಾದನೆಯಾಗುತ್ತದೆ ಶಾಂತಿಯುತ ದೇಶ ಭಾರತ 1 ಲಕ್ಷ ವರ್ಷಗಳ ಇತಿಹಾಸದಲ್ಲಿ ಅದು ಒಮ್ಮೆಯೂ ಬೇರೆ ದೇಶವನ್ನು ಆಕ್ರಮಿಸಿಕೊಂಡ ಉದಾಹರಣೆ ಇಲ್ಲ ಜಗತ್ತಿನ ಅತಿ ಶಾಂತಿಯುತ ದೇಶವಾಗಿ ಭಾರತ ಗುರುತಿಸಿಕೊಂಡಿದೆ ಭಾರತೀಯ ರೈಲ್ವೆ ಭಾರತದ ರೈಲ್ವೆಯೊಂದರಲ್ಲೇ 1.4 ದಶಲಕ್ಷ ಉದ್ಯೋಗಿಗಳಿದ್ದಾರೆ ಇದು ಮಾರಿಷಸ್ ಮೊನ್ಯಾಕೋ ವ್ಯಾಟಿಕನ್ ಸಿಟಿ ಇಸ್ಟೋನಿಯಾ ಮುಂತಾದ ಹಲವು ದೇಶಗಳ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಅತಿ ದೊಡ್ಡ ಪೋಸ್ಟ್ ನೆಟ್ವರ್ಕ್ ಭಾರತದ ಪ್ರತಿ ಹಳ್ಳಿ ಪಟ್ಟಣ ನಗರಗಳಲ್ಲೂ ಪೋಸ್ಟ್ ಆಫೀಸ್ಗಳಿವೆ ಒಟ್ಟು 1,55,015 ಅಂಚೆ ಕಚೇರಿಗಳು ಇಲ್ಲಿವೆ ಕಾಶ್ಮೀರದ ದಾಲ್ ಲೇಖ್ನಾದಲ್ಲಿ ತೇಲುವ ಅಂಚೆ ಕಚೇರಿ ಕೂಡ ಇದೆ ಈ ಮೂಲಕ ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಪೋಸ್ಟಲ್ ನೆಟ್ವರ್ಕ್ ಅನ್ನು ಸಾಧಿಸಿದೆ ಬಾಂದ್ರಾ ವರ್ಲಿ ಸೀಲಿಂಗ್ ಮುಂಬೈಯ ಬಾಂದ್ರಾ ವರ್ಲಿ ಸೀಲಿಂಗ್ಗಾಗಿ ನಿರ್ಮಿಸಿರುವಂತಹ ಸ್ಟೀಲ್ ವೈರ್ಗಳು ಭೂಮಿಯ ಸುತ್ತಳತೆಯಷ್ಟು ಉದ್ದ ಇದೆ ಇದನ್ನು ಪೂರ್ಣಗೊಳಿಸಲು 2,57,00,000 ಗಂಟೆಗಳ ಬೇಕಾಗಿತ್ತು 50,000 ಆಫ್ರಿಕನ್ ಆನೆಗಳಷ್ಟು ತೂಕ ಹೊಂದಿದೆ ಇಂತಹದೊಂದು ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ವಿಶೇಷ ಮತ್ತೆಲ್ಲೂ ಕಾಣಸಿಗದು ಅತಿ ದೊಡ್ಡ ವೆಜಿಟೇರಿಯನ್ ದೇಶ ಜಗತ್ತಿನ ಅತಿ ದೊಡ್ಡ ವೆಜಿಟೇರಿಯನ್ ದೇಶ ಭಾರತವಾಗಿತ್ತು ಇಲ್ಲಿ ಶೇಕಡ 20ರಿಂದ 40ರಷ್ಟು ಭಾರತೀಯರು ಸಂಪೂರ್ಣ ಸಸ್ಯಾಹಾರಿಗಳಾಗಿದ್ದಾರೆ ಧನ್ಯವಾದಗಳು